ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ ಲಾಸ್ಟ್ ಟೈಮ್ ನನ್ನಮ್ಮ ಹಳೆ ಕಾಲದ ಸಿಹಿ ತಿಂಡಿ ಸಿಹಿ ಸಂಧ್ಯಾವನೆ ಹೇಗೆ ಮಾಡೋದಂತ ತೋರಿಸಿಕೊಟ್ಟಿದ್ರು ಇವತ್ತು ಮಸಾಲ ಸಂಧ್ಯಾವನೆಯನ್ನು ಕರಮ್ ಕುರುಮ್ಮಾಗಿ ಖಾರ ಖಾರಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ತೋರಿಸಿಕೊಡ್ತಾರೆ ಬನ್ನಿ ಅದಕ್ಕೆ ಬೇಕಾಗಿ ಮೊದಲು ಬಾಳೆಕಾಯಿಯನ್ನು ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕುಕ್ಕರಲ್ಲಿ ಒಂದು 5 ನಿಮಿಷದ ಮಟ್ಟಿಗೆ ಬೇಯಿಸ್ಕೊಳ್ಬೇಕಾಗತ್ತೆ 2 ವಿಷಲ್ ಹಾಕಿದರೆ ಸಾಕಾಗತ್ತೆ ಹೀಗೆ ಬೆಂದ ಮೇಲೆ ಅದರ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಮೊದಲು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಬೆಂದ ಹೋಳುಗಳನ್ನು ಹಾಕಿ ಹೀಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು 1 ಟೀಸ್ಪೂನ್ ಜೀರಿಗೆ 1/4 ಟೀಸ್ಪೂನಷ್ಟು ಓಮ್ ಕಾಳು ಅಂತ ಹೇಳ್ತೇವಲ್ಲ ಓಮ ಅದು ಮತ್ತು 1 ಟೀಸ್ಪೂನಷ್ಟು ಬಿಳಿ ಎಳ್ಳು 2 ಟೀಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದರಲ್ಲಿ ಖಾರದ ಪುಡಿಯನ್ನು ನಿಮ್ಮ ಅಗತ್ಯ ತಕ್ಕಾಗೆ ಹಾಕ್ಬೋದು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಇಲ್ಲಾದರೆ ಕಮ್ಮಿ ಸಹ ನಡೆಯುತ್ತೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಹದಕ್ಕೆ ಬಂದ ಮೇಲೆ ಚಪ್ಪಟೆ ಆಕಾರದಲ್ಲಿ ಹೀಗೆ ತಟ್ಕೊಳ್ಬೇಕಾಗತ್ತೆ ಹಪ್ಪಳ ಎಲ್ಲ ತಟ್ಕೊಳ್ತೇವಲ್ಲ ಹಾಗೆ ಅದರ ನಂತರ ಬಾಣಲೆಯಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ನಮ್ಮ ಕರಮ್ ಕುರುಮ್ ಕರ್ಕಾರ ಮಸಾಲ ಸಂಧ್ಯಾವನೆ ಸಖತ್ತಾಗಿ ರೆಡಿ ಆದಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಕರಮ್ ಕುರುಮ್ ಆಗಿದೆ ತುಂಬಾ ಈಸಿ ಪ್ರೊಸೀಜರ್ ಆರಾಮಾಗಿ ಮಾಡ್ಕೋಬೋದು ಸಂಜೆ ಟೀ ಟೈಮಿಗೆ ಸೂಪರ್ ಸ್ನ್ಯಾಕ್ಸ್ ಇದು ಸೊ ನೀವು ಒಮ್ಮೆ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಖಂಡಿತ ಶೇರ್ ಮಾಡಿ ನನ್ನ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್